ವೆಲ್ಕಮ್ ಬ್ಯಾಕ್ ಗಾಯ್ಸ್, ನನ್ನ ಹೆಸರು ವಿಶಾಲ್. ಇವತ್ತಿನ ವಿಡಿಯೋ ಒಳಗಡೆ ಬೋಲ್ಟ್ ಆಡಿಯೋ ಕಡೆಯಿಂದ ಏರ್ ಬೇಸ್ ಪ್ರೋ ಪಾಡ್ಸ್ದ ಅನ್ಬಾಕ್ಸಿಂಗ್ನ ಇವತ್ತು ಮಾಡತ್ತೇನೆ. ಸೊ ನೋಡೋಣಂತ ಬಾಕ್ಸ್ ಒಳಗಡೆ ನಮಗೆ ಇಲ್ಲಿ ಏನೇನೆಲ್ಲ ಸಿಗ್ತೈತಿ, ಬಿಲ್ಡ್ ಕ್ವಾಲಿಟಿ ಯಾವ ಟೈಪ್ ಐತಿ, ಸೌಂಡ್ ಕ್ವಾಲಿಟಿ ಯಾವ ಟೈಪ್ ಐತಿ, ಮತ್ತು ಈ ವೈರ್ಲೆಸ್ ಏರ್ ಬಡ್ಸ್ದ ಪ್ರೈಸ್ ಎಷ್ಟೈತಿ, ಇದ್ರ ಬಗ್ಗೆ ನಾವಿಲ್ಲೇ ತಿಳ್ಕೊಳ್ಳೋಣಂತ. ಸೊ ಇದಕ್ಕಿಂತ ಮುಂಚೆ ಇನ್ನೂ ತನಕ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿರಿ, ಮತ್ತು ಅದ್ರ ಜೊತೆಗೆ ಈ ವಿಡಿಯೋಗೆ ನಾವಿಲ್ಲಿ ಜಸ್ಟ್ 101 ಲೈಕ್ಸ್ ದ ಟಾರ್ಗೆಟನ್ನು ಇಡೋಣಂತೆ. ಹೋಗ್ರಿ ಈ ವಿಡಿಯೋನ ಲೈಕ್ ಮಾಡಿರಿ, ಆಮೇಲೆ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಬಾಕ್ಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು, ಎಕ್ಸ್ಟ್ರಾ ಬೇಸ್ ಅಂತೇಳಿ ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏರ್ ಬೇಸ್ ಪ್ರೋ ಪಾಡ್ಸ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೋಲ್ಟ್ ಆಡಿಯೋದ ನಮಗೆ ಇಲ್ಲಿ ಬ್ರ್ಯಾಂಡಿಂಗು ಸದ್ಯಕ್ಕೆ ನಮಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಇನ್ನು ನಾವು ಬಾಕ್ಸ್ ಹಿಂದ್ಗಡೆ ನೀವಿಲ್ಲಿ ನೋಡ್ಬೋದು, 24 hours ನಿಮಗೆ ಇದ್ರೊಳಗಡೆ ಪ್ಲೇ ಟೈಮ್ ನಿಮಗೆ ಇಲ್ಲಿ ಸಿಗ್ತೈತಿ. ಇದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ಮುಂದ್ಗಡೆ ಎಕ್ಸ್ಪ್ಲೇನ್ ಮಾಡ್ತೇನಂತೆ. ವೇಕಪ್ ಆ್ಯಂಡ್ ಪೇರ್ ಫೀಚರು ಸದ್ಯಕ್ಕೆ ನಿಮಗೆ ಇಲ್ಲಿ ಅವೈಲೇಬಲ್ ಐತಿ. ಗೂಗಲ್ ನಿಮ್ದು ಇಲ್ಲಿ ವಾಯ್ಸ್ ಕಮಾಂಡ್ನು ಸದ್ಯಕ್ಕೆ ಇದು ಸಪೋರ್ಟ್ ಮಾಡ್ತೈತಿ. ನಿಮಗೆ ಇಲ್ಲಿ ಪ್ಯಾಸಿವ್ ನಾಯ್ಸ್ ಕ್ಯಾನ್ಸಲೇಷನ್ ನಿಮಗೆ ಇದ್ರೊಳಗಡೆ ನೋಡೋಕೆ ಸಿಗ್ತೈತಿ. ಕಾಲ್ ಆ್ಯಂಡ್ ಮ್ಯೂಸಿಕ್ ಕಂಟ್ರೋಲ್ಸು ಸದ್ಯಕ್ಕೆ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಬ್ಲೂಟೂತ್ ವರ್ಷನ್ 5 ನಿಮಗೆ ಇದ್ರೊಳಗಡೆ ನೋಡೋಕೆ ಸಿಗ್ತೈತಿ. ಮತ್ತು ಅದ್ರ ಜೊತೆಗೆ ನಿಮಗೆ ಇಲ್ಲಿ ಸಿಂಗಲ್ ಇಯರ್ಬಡ್ನು ಸದ್ಯಕ್ಕೆ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಮತ್ತು ಇದ್ರ ಜೊತೆಗೆ ನಿಮಗೆ ಇಲ್ಲಿ ಸ್ಟೀರಿಯೋ ಕಾಲಿಂಗ್ ಆ್ಯಂಡ್ ಮೈಕು ಸದ್ಯಕ್ಕೆ ನಿಮಗೆ ಇದ್ರೊಳಗಡೆ ಅವೈಲೇಬಲ್ ಐತಿ. ಬಾಕ್ಸ್ ಒಳಗಡೆ ನೀವಿಲ್ಲಿ ನೋಡ್ಬೋದು, ನಮಗೆ ಇಲ್ಲೊಂದು ಯೂಸರ್ ಮ್ಯಾನ್ಯುವಲ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ವಾರಂಟಿ ಕಾರ್ಡು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. USB ಟೈಪ್ ಸಿ ಪೋರ್ಟ್, ಇದೊಂದು ಒಳ್ಳೆ ಥಿಂಗ್ ಅಂತ ನಾವಿಲ್ಲಿ ಹೇಳ್ಬೋದು. USB ಟೈಪ್ ಸಿ ಪೋರ್ಟ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನಮಗೆ ಇಲ್ಲಿ ಚಾರ್ಜಿಂಗ್ ಕೇಸ್ ಒಳಗಡೆ ನಮಗೆ ಇಲ್ಲಿ ಏರ್ ಬಡ್ಸ್ನು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು, ಎಕ್ಸ್ಟ್ರಾ ಸಿಲಿಕಾನ್ ಏರ್ ಟಿಪ್ಸ್ನು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಈ ಚಾರ್ಜಿಂಗ್ ಕೇಸ್ದ ನಾವು ಇಲ್ಲಿ ಫಿಸಿಕಲ್ ಓವರ್ವ್ಯೂ ಬಗ್ಗೆ ಮಾತಾಡಬೇಕಂತಂದ್ರೆ, ಫ್ರಂಟ್ ಸೈಡ್ ಒಳಗಡೆ ನೀವಿಲ್ಲಿ ನೋಡ್ಬೋದು ಬೋಲ್ಟ್ ಆಡಿಯೋ ಅಂತೇಳಿ ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ನೀವಿಲ್ಲಿ ನೋಡ್ಬೋದು 4 ನಮಗೆ ಇಲ್ಲಿ ಚಾರ್ಜ್ ಸ್ಟೇಟಸ್ LED ಇಂಡಿಕೇಟರ್ಸ್ಗಳು ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂತಂದರೆ ಈ ಪರ್ಟಿಕ್ಯುಲರ್ ನಿಮಗೆ ಇಲ್ಲಿ ಚಾರ್ಜಿಂಗ್ ಕೇಸ್ ಒಳಗಡೆ ಎಷ್ಟು ಇನ್ನೂ ಚಾರ್ಜ್ ಉಳಿದೈತಿ ಅಂತೇಳಿದು ಇಂಡಿಕೇಟ್ ಮಾಡ್ದೈತಿ. ಕೆಳಗಡೆ ನೀವಿಲ್ಲಿ ನೋಡ್ಬೋದು ಒಂದು USB ಟೈಪ್ ಸಿ ಪೋರ್ಟ್ನು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಥಿಂಗ್ ಅಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ನಾವು ಈ ಇಯರ್ಬಡ್ಸ್ಗಳ ಬಗ್ಗೆ ಮಾತಾಡಬೇಕಂತಂದ್ರೆ, ಇದ್ರದ್ದು ಫಿನಿಷಿಂಗ್ ಮತ್ತು ಬಿಲ್ಡ್ ಕ್ವಾಲಿಟಿ ಏನೈತಲ್ಲ ಅದು ಚೆನ್ನಾಗೈತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಪ್ರತಿಯೊಂದು ಇಯರ್ಬಡ್ಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು ಬೋಲ್ಟ್ ಅಂತೇಳಿ ಇವ್ರದ್ದು ಬ್ರ್ಯಾಂಡ್ ಲೋಗೋನೇ ನಮಗೆ ಇಲ್ಲಿ ನೋಡೋಕೆ ಸಿಗ್ತೈತಿ. ಸೊ ಬೇಸಿಕಲಿ ಇದೇನು ನಿಮಗೆ ಇಲ್ಲಿ ಬೋಲ್ಟ್ ಅಂತೇಳಿ ಬರೆದಿದಾರಲ್ಲ, ಇದೊಂದು ಟಚ್ ಸೆನ್ಸಿಟಿವ್ ಏರಿಯಾ ಇದೆ. ಸೊ ಇದನ್ನು ನೀವಿಲ್ಲಿ ಜಸ್ಟ್ ನೀವಿಲ್ಲಿ ಟಚ್ ಮಾಡಿದರೆ ನಿಮಗೆ ಅಕಾರ್ಡಿಂಗ್ ಟು ನಿಮಗೆ 5 seconds, 3 seconds ಅಥವಾ ನೀವಿಲ್ಲಿ ಡಬಲ್ ಟ್ಯಾಪ್, ಹಿಂಗೆ ನಿಮ್ಗೆ ಪ್ಯಾಟರ್ನ್ಸ್ ಅದಾವೆ, ಈ ಟೈಪ್ ಪ್ಯಾಟರ್ನ್ಸ್ ಒಳಗಡೆ ನೀವಿಲ್ಲಿ ಇದನ್ನು ಟ್ಯಾಪ್ ಮಾಡಿದರೆ ಈ ಟಚ್ ಸೆನ್ಸಿಟಿವ್ ಏರಿಯಾಗೆ ಅಂತಂದ್ರೆ ನೀವಿಲ್ಲಿ ಹಾರ್ಡ್ನ ನೀವಿಲ್ಲಿ ಪ್ಲೇ ಅಥವಾ ಪೌಸ್ ಮಾಡ್ಬೋದು, ಕಾಲ್ನ ರಿಜೆಕ್ಟ್ ಅಥವಾ ರಿಸೀವ್ ಮಾಡ್ಬೋದು, ಅಥವಾ ನೀವಿಲ್ಲಿ ವಾಯ್ಸ್ ಅಸಿಸ್ಟೆಂಟ್ನು ಸದ್ಯಕ್ಕೆ ನೀವಿಲ್ಲಿ ಟ್ರಿಗ್ಗರ್ ಮಾಡಬಹುದು. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ನಾವಿಲ್ಲಿ ಹೇಳ್ಬೋದು. ಕೆಳಗಡೆ ನೀವಿಲ್ಲಿ ನೋಡ್ಬೋದು ಎರಡು ನಮಗಿಲ್ಲಿ ಇಯರ್ಬಡ್ಸ್ ಮೇಲ್ಗಡೆ ನಮಗೆ ಇಲ್ಲಿ LED ಇಂಡಿಕೇಟರ್, ಬ್ಲೂ ಮತ್ತು ರೆಡ್ LED ಇಂಡಿಕೇಟರ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಎರಡು ನಮಗೆ ಇಯರ್ಬಡ್ಸ್ ಮೇಲ್ಗಡೆ ನಮಗೆ ಇಲ್ಲಿ ಇದು ನಮಗಿಲ್ಲಿ ಮೈಕ್ರೋಫೋನು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಕೆಳಗಡೆ ನಮಗೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ನು ಸದ್ಯಕ್ಕೆ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಇಯರ್ಬಡ್ಸ್ಗಳು ಏನಿದಾವಲ್ಲ, ನಿಮಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಒಳಗಡೆನೂ ಸದ್ಯಕ್ಕೆ ಅವೈಲೇಬಲ್ ಐತಿ, ಅಥವಾ ನಿಮಗೆ ಬ್ಲ್ಯಾಕ್ ಕಲರ್ ಬೇಡ ಅಂತಾರೆ ನಿಮಗೆ ಇಲ್ಲಿ ವೈಟ್ ಕಲರ್ ಒಳಗಡೆನೂ ಸದ್ಯಕ್ಕೆ ನಿಮಗೆ ಇಲ್ಲಿ ಅವೈಲೇಬಲ್ ಐತಿ. ಇನ್ನು ನಾವು ಪ್ಲೇಬ್ಯಾಕ್ ಟೈಮ್ ಬಗ್ಗೆ ಮಾತಾಡಬೇಕಂತಂದ್ರೆ, ಈ ಇಯರ್ಬಡ್ಸ್ ಏನಿದಾವಲ್ಲ, ನಿಮಗೆ ಇಲ್ಲಿ ಟೋಟಲ್ ಆಗಿ ನಿಮಗೆ ಇಲ್ಲಿ 24 hours ನಿಮಗೆ ಇಲ್ಲಿ ಪ್ಲೇಬ್ಯಾಕ್ ಟೈಮ್ನ ನಿಮಗೆ ಇಲ್ಲಿ ಕೊಡ್ತೈತಿ. ಇದು ಹೆಂಗಪ್ಪ ಅಂತಂದ್ರೆ, ನಿಮ್ದು ಈ ಪರ್ಟಿಕ್ಯುಲರ್ ಇಯರ್ಬಡ್ಸ್ಗಳು ಏನಿದಾವಲ್ಲ, ನಿಮಗೆ ಇಲ್ಲಿ ಟೋಟಲ್ ಪ್ಲೇಬ್ಯಾಕ್ ಟೈಮ್ ಏನೈತಲ್ಲ ಇದು 5.5 hours ತಂಗ ನೀವು ಇದ್ರೊಳಗಡೆ ನೀವಿಲ್ಲಿ ಮ್ಯೂಸಿಕ್ ನೀವಿಲ್ಲಿ ಆರಾಮಾಗಿ ಕೇಳ್ಬೋದು. ಸೊ ಇನ್ ಕೇಸ್ ನಿಮ್ದೇನಾದರೂ ನಿಮ್ದು 5.5 hours ತಂಗ ನೀವು ಮೇಲ್ಗಡೆ ಕೇಳಬೇಕಂತಿದ್ರೆ, ನೀವು ಈ ಚಾರ್ಜಿಂಗ್ ಕೇಸ್ ಏನು ಕೊಟ್ಟಿದಾರಲ್ಲ, ಈ ಚಾರ್ಜಿಂಗ್ ಕೇಸ್ನ ಯೂಸ್ ಮಾಡಿಕೊಂಡು ನೀವು ಅಗೇನ್ ನೀವು ನಿಮ್ದು ಇಯರ್ಬಡ್ಸ್ನ ನೀವಿಲ್ಲಿ ಅಗೇನ್ 4 times ನೀವು ಇದನ್ನು ನಿಮ್ಮ ಇಯರ್ಬಡ್ಸ್ನ ರೀಚಾರ್ಜ್ ಮಾಡ್ಕೋಬಹುದು. ಸೊ ಟೋಟಲ್ ಆಗಿ ನಿಮಗೆ ಇಲ್ಲಿ 24 hours ನಿಮಗೆ ಇಲ್ಲಿ ಪ್ಲೇ ಟೈಮ್ ನಿಮ್ಗೆ ಇದ್ರೊಳಗಡೆ ಸಿಗ್ತೈತಿ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವಿಲ್ಲಿ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ, ಈ ಇಯರ್ಬಡ್ಸ್ನ ನಿಮಗೆ ಯಾವ ಟೈಪ್ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ಕಿವಿ ಒಳಗಡೆ ಪರ್ಫೆಕ್ಟಾಗಿ ಫಿಟ್ ಆಗೋ ಥರ ಇದನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇದರಿಂದ ನಿಮಗೆ ಇಲ್ಲಿ ಔಟ್ಸೈಡ್ ನಾಯ್ಸ್ ಏನಿರ್ತೈತೆ ಅದು ಆಲ್ಮೋಸ್ಟ್ ನಿಮಗೆ ಇಲ್ಲಿ ಕ್ಯಾನ್ಸಲ್ ಔಟ್ ಆಗ್ತೈತಿ. ಸೊ ಹಿಂಗಾದ ತಕ್ಷಣ ನಿಮಗೆ ಇಲ್ಲಿ ಈ ಇಯರ್ಬಡ್ಸ್ ಕಡೆಯಲ್ಲಿಂತ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ನಿಮಗೆ ಇಲ್ಲಿ ಕೇಳಕ್ಕೆ ಸಿಗ್ತೈತಿ. ಒಂದು ಅಮೇಝಿಂಗ್ ಸೌಂಡ್ ಕ್ವಾಲಿಟಿ ನಿಮಗೆ ಈ ಇಯರ್ಬಡ್ಸ್ ಕಡೆಯಲ್ಲಿಂತ ನಿಮಗೆ ಇಲ್ಲಿ ಕೇಳಕ್ಕೆ ಸಿಗ್ತೈತಿ. ಬರೀ ಇದಿಷ್ಟ ಅಲ್ಲ, ಈ ಇಯರ್ಬಡ್ಸ್ ಒಳಗಡೆ ನಿಮಗೆ ಇಲ್ಲಿ ಒಂದು ಪವರ್ಫುಲ್ ಬೇಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಈಗ ಮ್ಯೂಸಿಕ್ ಕೇಳ್ತಿದ್ದೀರಿ ಅಥವಾ ನೀವಿಲ್ಲಿ ಮ್ಯೂಸಿಕ್ ಅಥವಾ ನೀವಿಲ್ಲಿ ಮೂವೀಸ್ ನೋಡ್ತಿದ್ದೀರಿ ಅಂತಂದ್ರೆ, ನಿಮಗೆ ಇಲ್ಲಿ ಡೆಫಿನೆಟ್ಲಿ ನಿಮ್ಗೆ ಈ ಇಯರ್ಬಡ್ಸ್ ಕಡೆಯಲ್ಲಿಂತ ಒಂದು ಇಮ್ಮರ್ಸಿವ್ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನಿಮಗೆ ಇಲ್ಲಿ ಕೇಳಕ್ಕೆ ಸಿಗ್ತೈತಿ.
ಶಾರ್ಟಾಗಿ ಹೇಳಬೇಕಂತಂದರೆ ಈ ಇಯರ್ಬಡ್ಸ್ ಒಳಗಡೆ ನಿಮಗೊಂದು ಒಳ್ಳೆ ಪವರ್ಫುಲ್ ಬೇಸ್ ಮತ್ತು ವೋಕಲ್ಸ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಸೆಪ್ರೇಷನ್ ಆಗಿರ್ಬೋದು, ಇವೆಲ್ಲನೂ ಚೆನ್ನಾಗೈತೆ ಅಂತ ನಾವಿಲ್ಲಿ ಹೇಳ್ಬೋದು. ಇವನ್ ನಾನು ಈ ಇಯರ್ಬಡ್ಸ್ನ ಯೂಸ್ ಮಾಡಾಕತ್ತೀಗ ಆಲ್ಮೋಸ್ಟ್ 2-3 ಡೇಸ್ ಆಗಬಂತು. ಕಂಟಿನ್ಯೂಸ್ಲಿ ನಾನು ಇದನ್ನು ಯೂಸ್ ಮಾಡಾಕತ್ತೇನೆ. ಸೊ ಹಿಂಗೆ ನಾನು ಯೂಸ್ ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ ಒಂದು 5-6 ಅವರ್ಸ್ ಕಂಟಿನ್ಯೂಸ್ಲಿ ನಾನು ಈ ಇಯರ್ಬಡ್ಸ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಹಿಂಗೆ ಯೂಸ್ ಮಾಡ್ಬೇಕಾದ್ರೆ ನಂಗೆ ಯಾವತ್ತೂ ಈ ಇಯರ್ಬಡ್ಸ್ ನಂಗೆ ಇಲ್ಲಿ ಅನ್ಕಂಫರ್ಟೇಬಲ್ ನಂಗೆ ಇಲ್ಲಿ ಫೀಲ್ ಆಗಲೇ ಇಲ್ಲ. ಮತ್ತು ಅದ್ರ ಜೊತೆಗೆ ನಿಮಗೆ ಈ ಇಯರ್ಬಡ್ಸ್ ಏನೈತಲ್ಲ ಇಷ್ಟೊಂದು ಲೈಟ್ ವೇಟ್ ಐತಲ್ಲ, ನಿಮಗೆ ಈ ಇಯರ್ಬಡ್ಸ್ ನಿಮ್ಮ ಕಿವಿ ಒಳಗಡೆ ಐತೋ ಇಲ್ಲೋ ಅನ್ನೋದು ಸದ್ಯಕ್ಕೆ ನಿಮಗೆ ಗೊತ್ತಾಗೋದಿಲ್ಲ. ಸೊ ಈ ಇಯರ್ಬಡ್ಸ್ನ ನೀವಿಲ್ಲಿ ವರ್ಕೌಟ್ ಮಾಡಬೇಕಾದ್ರೂ ಸದ್ಯಕ್ಕೆ ನೀವಿಲ್ಲಿ ಯೂಸ್ ಮಾಡ್ಬೋದು, ಜಾಗಿಂಗ್ ಮಾಡಬೇಕಾದ್ರೂ ಸದ್ಯಕ್ಕೆ ನೀವಿಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಬರೀ ಇದಿಷ್ಟ ಅಲ್ಲ, ಈವನ್ ನಿಮ್ಗೆ ಈ ಇಯರ್ಬಡ್ಸ್ ಒಳಗಡೆ ನಿಮಗೆ ಅಲ್ಟ್ರಾ ಲೋ ಲೇಟೆನ್ಸಿ ಮೋಡು ಸದ್ಯಕ್ಕೆ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದಾರೆ. ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕಾಲ್ ಆಫ್ ಡ್ಯೂಟಿ ಅಥವಾ ಯಾವುದಾದ್ರು ನೀವಿಲ್ಲಿ ಗೇಮ್ಸನ್ನು ಆಟ ಆಡ್ತಿದ್ದೀರಿ ಅಂತಂದ್ರೆ ನಿಮ್ಗೆ ಇಲ್ಲೊಂದು ಒಳ್ಳೆಯ ನಿಮ್ಗೆ ಇಲ್ಲೊಂದು ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಲ್ಲಿ ಕೇಳೋಕೆ ಸಿಗ್ತೈತಿ. ಓವರಾಲ್ ಆಗಿ ಹೇಳಬೇಕಂತಂದರೆ ಇನ್ ಕೇಸ್ ನಿಮಗೇನಾದರೂ ಒಂದು ಪವರ್ಫುಲ್ ಬೇಸ್ ಮತ್ತು ಕ್ಲಿಯರ್ ಆಡಿಯೋ ಇರೋವಂಥ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ಸ್ ಏನಾದರೂ ನಿಮಗೆ ಇಲ್ಲಿ ಬೇಕಾಗಿತ್ತಪ್ಪ ಅಂತಂದರೆ ಡೆಫಿನೆಟ್ಲಿ ನೀವಿಲ್ಲಿ ಬೋಲ್ಟ್ ಆಡಿಯೋದವ್ರದ್ದು ಇಯರ್ ಬೇಸ್ ಪ್ರೋ ಪಾಡ್ಸ್ನ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಪ್ರಾಡಕ್ಟಿಂದ ನಾವಿಲ್ಲಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ ಈ ವಿಡಿಯೋ ಮಾಡೋ ಟೈಮ್ ಒಳಗಡೆ ನಂಗೆ ಇಲ್ಲಿ ಅಮೆಝಾನ್ ಒಳಗಡೆ ಇದ್ರದ್ದು ಪ್ರೈಸ್ ಏನೈತಲ್ಲ ಅದು 2,299 ರುಪೀಸ್ಗಿದೆ ಅವೈಲೇಬಲ್ ಇತ್ತು. ಸೊ ಇನ್ ಕೇಸ್ ನೀವು ಏನಾದರೂ ಈ ಪ್ರಾಡಕ್ಟನ್ನು ನೀವಿಲ್ಲಿ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಅಂತಂದರೆ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಈ ಪ್ರಾಡಕ್ಟ್ದ ಅಮೆಝಾನ್ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಆ ಲಿಂಕ್ ತ್ರೂ ಹೋಗಿ ನೀವು ಈ ಪ್ರಾಡಕ್ಟನ್ನು ನೀವಿಲ್ಲಿ ಪರ್ಚೇಸ್ ಮಾಡಬಹುದು. ಇನ್ ಕೇಸ್ ನಿಮಗೇನಾದರೂ ಪ್ರಾಡಕ್ಟ್ ರಿಲೇಟೆಡ್ ನಿಮಗೇನಾದರೂ ಕ್ವಶನ್ಸ್ಗಳಿತ್ತು ಅಂತಂದರೆ ನಂಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ಕೇಳ್ರಿ. ಮತ್ತು ಅದ್ರ ಜೊತೆಗೆ ನಿಮಗೇನಪ್ಪ ಅನಿಸ್ತೈತಿ ಈ ಇಯರ್ ಬೇಸ್ ಪ್ರೋ ಪಾಡ್ಸ್ ಬಗ್ಗೆ ಅಂಥೇಳಿ ನಂಗೆ ಅದನ್ನೂ ಸದ್ಯಕ್ಕೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಸೊ ಇನ್ನೂ ತನಕ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನಂತೆ.